ಹಾಗಾಗಿ ಯಾರು ಈಗಲೇ ಹೇಳಿದ ಮಾತುಗಳನ್ನು ಅರ್ಥ ಮಾಡ್ಕೊಳ್ತಾರೆ ಅವರು ಜೀವನದಲ್ಲಿ ಯಶಸ್ಸನ್ನು ಪಡೀತಾರೆ ಅಂತ. ಈಗ ನಿಮ್ಮ ಬಾಲ್ಯದ ಜೀವನ ಏನಿದೆ, ಆಟ ಆಡಬೇಕು ಅಂತ ಹೇಳಿ ಅನಿಸುತ್ತೆ, ಜಾತ್ರೆಗೆ ಹೋಗಬೇಕು ಅನಿಸುತ್ತೆ, ಟೂರ್ ಹೋಗಬೇಕು ಅನಿಸುತ್ತೆ, ಇವೆಲ್ಲವೂ ಅನಿಸ್ಬೇಕು. ಆಟ ಆಡೋಕ್ಕೆ ಮನಸ್ಸಾಗಬೇಕು, ಟೂರ್ ಹೋಗಬೇಕು ಅನಿಸ್ಬೇಕು, ಜಾತ್ರೆ ಮಾಡಬೇಕು ಅನಿಸ್ಬೇಕು. ಆದರೆ ಇದು ಎಲ್ಲದರ ಮಧ್ಯದಲ್ಲಿಯೂ ಓದೋದು ಬಹಳ ಮುಖ್ಯ. ಆಟ ಆಡುವಾಗ ಆಟ ಆಡೋಣ, ಆದರೆ ಅದಕ್ಕೆ ಮಿತಿ ಇರಬೇಕು. ಆಟ ಆಡ್ತೀನಿ ಅಂತ ಹೇಳಿ ಮನೆಗೆ ಹುಡುಕೊಂಡು ಬರೋವರೆಗೂ ಆಟ ಆಡೋದಲ್ಲ. ಹಾಗೆ ಜಾತ್ರೆಗೆ ಹೋಗ್ತೀನಿ ಅಂತ ಹೇಳಿ ವಾರಕ್ಕೊಂದ್ಸರಿ ಜಾತ್ರೆಗೆ ಹೋಗೋದಲ್ಲ. ಅದೇ ರೀತಿ ಟೂರ್ ಹೋಗಬೇಕು ಅಂತ ಹೇಳಿ ಶಾಲೆ ಬಿಟ್ಟು ಬಿಟ್ಟು ಟೂರ್ ಹೋಗೋದಲ್ಲ. ಅವು ಇರಬೇಕು. ಎಷ್ಟು ಜಾತ್ರೆ ಮಾಡೋದು ಯಾವಾಗ? ವರ್ಷಕ್ಕೆ ಒಂದಿನಾನು, ಭಾಳ ಅಂದ್ರೆ 6 ತಿಂಗಳಿಗೆ ಒಂದು ದಿನಾನು. ಆಟ ಆಡೋದು ದಿನಕ್ಕೆ ಒಂದು 1/2 ಗಂಟೆನೋ ಇಲ್ಲ 1 ಗಂಟೆನೋ. ಅದೇ ರೀತಿ ಟೂರ್ ಹೋಗೋದು ಯಾವಾಗೋ ವರ್ಷಕ್ಕೊಂದ್ಸರಿ ಅಥವಾ 2 ವರ್ಷಕ್ಕೊಂದ್ಸರಿ. ಆದರೆ ಆಟ ಆಡಬೇಕು, ಆದರೆ ಅದಕ್ಕೆ ಸಮಯ ನಿಗದಿ ಇರಬೇಕು. ಬೆಳಿಗ್ಗೆಯಿಂದ ಸಂಜೆವರೆಗೂ ಮನೆಯಲ್ಲೇ ನಮ್ಮನ್ನು ಹುಡುಕೊಂಡು ಬಂದು ನಮಗೆ ಹೊಡೆದ ಮನೆಗೆ ಕರ್ಕೊಂಡೋಗಿ ಉಣಿಸಿ ಮಲಗಿಸೋವರೆಗೂ ಆಟ ಆಡಬಾರ್ದು. ಸ್ವಲ್ಪ ಆಟ ಆಡಬೇಕು, ಅದರ ಜೊತೆ ಜೊತೆಗೆ ಓದೋದು ಬಹಳ ಮುಖ್ಯ. ಓದೋದು ಬರೀ ಪರೀಕ್ಷೆ ಪಾಸ್ ಆಗೋದಕ್ಕೆ ಅಲ್ಲ. ಯಾರು ತನ್ನ ಮೆದುಳನ್ನು ಕೆಲಸ ಕೊಟ್ಟು ಓದೋದಕ್ಕೆ ಹಚ್ತಾರೆ ಅವರ ವಿಕಾಸ ದೊಡ್ಡದಾಗತ್ತೆ, ಅವರ ಚಿಂತನಾ ವ್ಯಾಪ್ತಿ ದೊಡ್ಡದಾಗತ್ತೆ. ಏ, ನಾ 1ನೇ ಕ್ಲಾಸ್ ಓದಿದ್ರೆ ಅದನ್ನೆಲ್ಲ ಮರ್ತಾ ಬಿಡ್ತೀನಿ 2ನೇ ಕ್ಲಾಸಿಗೆ, 6ನೇ ಕ್ಲಾಸ್ ಓದಿ 7ನೇ ಕ್ಲಾಸಿಗೆ 6ನೇ ಕ್ಲಾಸ್ನಾಗ ಓದಿದ್ದೆಲ್ಲ ಮರ್ತು ಬಿಡ್ತೀನಿ. ಯಾಕೆ ಓದ್ಬೇಕು? ಹಂಗಾರೆ ಪರೀಕ್ಷೆ ಇದ್ದಾಗ ಪರೀಕ್ಷೆ ಪಾಸ್ ಆಗಕ್ಕಷ್ಟೇ ಓದಿದ್ರೆ ಸಾಕಲ್ಲ, ಹಿಂಗೆ ಯೋಚನೆ ಮಾಡೋದಲ್ಲ. ನಮ್ಮ ಮೆದುಳಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ ಎಲ್ಲವನ್ನ ಗ್ರಹಿಸುವಂತಹ ಶಕ್ತಿ ಇದೆ. ಆ ಮೆದುಳನ್ನು ಎಷ್ಟು ಉಪಯೋಗ ಮಾಡ್ತೀವಿ ಅಷ್ಟು ಹೊಸ ಹೊಸ ಆಲೋಚನೆಗೆ ನಮ್ಮ ಮೆದುಳು ತಯಾರಾಗುತ್ತೆ. ಹೊಸ ಆಲೋಚನೆಗೆ ನಮ್ಮ ಮೆದುಳು ತಯಾರು ಮಾಡಬೇಕಂದ್ರೆ ಏನು ಮಾಡಬೇಕು? ಮೊದಲು ಶಾಲೆಯ ಪಠ್ಯಕ್ರಮಕ್ಕೆ ನಮ್ಮ ಮೆದುಳನ್ನು ಒಳಪಡಿಸ್ಬೇಕು, ಅದಕ್ಕೆ ಒಗ್ಗಿಸ್ಬೇಕು. ಆಮೇಲೆ ಎಲ್ಲರೂ ವಿಜ್ಞಾನಿಗಳಾಗ್ತಾರೆ, ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ, ಶಿಕ್ಷಕರಾಗ್ತಾರೆ, ಎಲ್ಲರೂ ಮಾಡ್ತಾರೆ. ಹಾಗಾಗಿ 6ನೇ ಕ್ಲಾಸದ್ದು ಮರೆತು ಬಿಡ್ತೀನಿ, ಅದಕ್ಕಾಗಿ ಏನು ಉಪಯೋಗ ಓದೋದು ಅಂತ ಹೇಳಿ ನಾವೆಲ್ಲ ಸಣ್ಣವರಿದ್ದಾಗ ಮಾತಾಡ್ತಿದ್ವಿ. ನೀವು ಮಾತಾಡಿರೋಲ್ವ ಹಂಗೆ? ಸುಮ್ಮನೆ ಕಲಿಸ್ತಾರಪ್ಪ, ಎಕ್ಸಾಮ್ ಬರೆದ ಮೇಲೆ ಅದು 10 ಏಪ್ರಿಲ್ ರಿಸಲ್ಟ್ ಬರ್ತಿತ್ತು ನಾವು ಸಣ್ಣವರಿದ್ದಾಗ. ಈಗ ಎಷ್ಟೇ ತಾರೀಕು? ಈಗ ಅಷ್ಟೇನಾ? 10 ಏಪ್ರಿಲ್ ರಿಸಲ್ಟ್, March 20, 21ನೇ ತಾರೀಕಿಗೆ ಎಲ್ಲ ಪರೀಕ್ಷೆ ಮುಗಿದು ಬಿಡ್ತಿದ್ವು. ನಾವು ಸಣ್ಣವರಿದ್ದಾಗ March 21ನೇ ತಾರೀಕು ಮುಗೀತಂದ್ರೆ ಹಳೆಯ ಪುಸ್ತಕ ಎಲ್ಲ ಗಂಟು ಕಟ್ಟಿ ಒಗೆದು ಬಿಡ್ತಿದ್ವಿ. 10ನೇ ತಾರೀಕು ರಿಸಲ್ಟ್ ಬರ್ತಿತ್ತು.